ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ ಗೆ ಸ್ವಾಗತ. ನಾನು ಎಂಎಂ ನದಾಫ್. ಮಾಜಿ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ ಅವರು ಸಮಸ್ತ ನಾಡಿನ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಕೋರಿದರು ಹಾಗೂ ಶ್ರೀ ಬಸವೇಶ್ವರ ಜಯಂತಿ ಶುಭಾಶಯವನ್ನ ಕೋರಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಕೋಟಿ ಅವರು ಸಮಸ್ತ ನಾಡಿನ ಜನತೆಗೆ ಪವಿತ್ರ ರಂಜಾನ್ ಹಬ್ಬ ಮತ್ತು ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಹಾರ್ದಿಕ ಶುಭಾಶಯವನ್ನ ಕೋರಿದ್ದಾರೆ. ತಮ್ಮ ಮೂಲಕ ಕರ್ನಾಟಕದ ಜನತೆಗೆ ನಾನು ರಂಜಾನ್ ಹಬ್ಬದ ಹಾಗೂ ಬಸವ ಜಯಂತಿಯ ಅಭಿನಂದನೆಗಳನ್ನು ಇಡೀ ಶುಭಾಶಯಗಳನ್ನು ಇಡೀ ರಾಜ್ಯದ ಜನತೆಗೆ ನಾನು ಅರ್ಪಿಸಲು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಈ ದೇಶದ ಇತಿಹಾಸದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ವಿವಿಧ ಜಾತಿ ಜನಾಂಗ ಒಂದಾಗಿ ವಿವಿಧ ಭಾಷೆ ಮಾತನಾಡ್ತಕ್ಕಂಥ ಜನ ಒಂದಾಗಿ ಬದುಕಿದ ಮಹತ್ತರವಾದ ಉದಾಹರಣೆ ಇದೆ. ನಮ್ಮ ದೇಶ ಇವತ್ತು ವಿಶ್ವದಲ್ಲೇ ಶ್ರೇಷ್ಠ ಬಲಾಢ್ಯ ರಾಷ್ಟ್ರಗಳಲ್ಲಿ ಒಂದಾಗಿ ಇವತ್ತು ಬಂದಿದೆ, ಬೆಳೆದಿದೆ. ಕೆಲವು ಸಂಕುಚಿತ ಭಾವನೆಯ ಜನರಿಂದ ದೇಶಕ್ಕೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಒದಗತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ನನಗೆ ಅದು ದುಃಖ ತರ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಶ್ರೇಣೀಕೃತ ಜಾತಿಯ ವ್ಯವಸ್ಥೆಯನ್ನು ದೂರ ಮಾಡಿ ಹೊಸ ಸಾಮಾಜಿಕ ಸಮಾನ ಸಮಾಜವನ್ನು ನಿರ್ಮಾಣ ಮಾಡಲು ಆದರ್ಶ ಕಾಯಕ ಸಮಾಜವನ್ನು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲು ಪ್ರಯತ್ನ ಮಾಡಿದ್ದಲ್ಲಿ ಅಷ್ಟೇ ಅಲ್ಲ, ಆ ದಿಸೆಯಲ್ಲಿ ಪ್ರಾಮಾಣಿಕವಾಗಿ ನಡೆದು ತೋರಿಸಿದ್ದಾರೆ. ಇವತ್ತಿನ ಅವಶ್ಯಕತೆ ಸೌಹಾರ್ದತೆ, ಇವತ್ತಿನ ಅವಶ್ಯಕತೆ ನಾವೆಲ್ಲ ಒಂದಾಗಿ ಬದುಕಿ ಬಾಳಬೇಕು. ಎಲ್ಲಿ ಶಾಂತಿ ಇರುತ್ತೆ ಅಲ್ಲಿ ಅಭಿವೃದ್ಧಿ ಇರುತ್ತೆ. ಶಾಂತಿ ಎಲ್ಲಿಲ್ಲ ಅಭಿವೃದ್ಧಿ ಇರೋಕ್ಕಿಲ್ಲ. ಆದ್ದರಿಂದ ನಾನು ಸೌಹಾರ್ದತೆಯ ಶಾಂತಿಯುತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಶರಣರು ಬಸವಾದಿ ಶರಣರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಆ ದಿಸೆಯಲ್ಲಿ ನಡೆಯೋಣ ಎಂಬ ಮಾತನ್ನು ಹೇಳ್ತಾ, ಇನ್ನು ರಂಜಾನ್ ವಿಶ್ವದಲ್ಲೇ ಶ್ರೇಷ್ಠವಾದಂಥ ಸೌಹಾರ್ದತೆಯ ಸಂಕೇತ ರಂಜಾನ್. ಇವತ್ತು ನಮಗೆ ಹೇಗೆ ಶ್ರಾವಣ ಅತ್ಯಂತ ಮಹತ್ವಪೂರ್ಣದ್ದು, ಹಾಗೆ ಮುಸ್ಲಿಂ ಸಮಾಜಕ್ಕೆ ಈ ರಂಜಾನ್ ಹಬ್ಬ ತಿಂಗಳ ಕಾಲ ಅವರು ಉಪವಾಸ ಮಾಡಿ ಶರಣರ ಥರ ಅವರಂತೆ ಬಾಳಿ ಬದುಕಿದ ಎಲ್ಲ ರಂಜಾನ್ ಆಚಾರ್ಯರಿಗೆ, ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇವತ್ತು ನೋಡಿ ಎಷ್ಟು ಇಂದಿನ ಅವಶ್ಯಕತೆ, ನಾವೆಲ್ಲ ಒಂದಾಗಿ ಬೆಳೆದು ಅಭಿವೃದ್ಧಿ ಹೊಂದಬೇಕು. ಆ ರೀತಿ ರಂಜಾನ್ ಇಸ್ಲಾಂ ತತ್ವದ ರಂಜಾನ್ ಹಾಗೂ ಮಹಾತ್ಮ ಗಾಂಧೀಜಿ ಮಾರ್ಗದರ್ಶನ ಮತ್ತು ಬಸವಾದಿ ಶರಣರ ಬಸವ ಜಯಂತಿ, ಇದು ಎರಡೂ ಬಂದದ್ದು ಕೂಡಿ ಬಂದವು. ಇದನ್ನು ತಿಳ್ಕೋಬೇಕು. ಇವೆರಡೂ ಸೌಹಾರ್ದತೆಯ ಸಮಾನತೆಯ ಪ್ರಗತಿಪರವಾದಂಥ ವಿಚಾರಧಾರೆಗಳು. ಇದಕ್ಕೆ ನಾನು ಇವೆರಡರ ಕೂಡಿ ಬಂದದ್ದು ನಮಗೆಲ್ಲ ಬಹಳ ಆದರ್ಶ ಹಾಗೂ ತೃಪ್ತಿ ತಂದಿದೆ ಎಂಬ ಮಾತನ್ನು ಹೇಳಿ ಎಲ್ಲರಿಗೂ ತಮ್ಮ ಮೂಲಕ ರಂಜಾನ್ ಹಬ್ಬದ ಹಾಗೂ ಬಸವ ಜಯಂತಿಯ ಶುಭಾಶಯವನ್ನು
ಕೋರ್ತಾ ಇದ್ದೇನೆ. ನಮಸ್ಕಾರಗಳು. ತಮ್ಮ ಈ ಒಂದು ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವ ಸಮಸ್ತ ಜನಗಳಿಗೆ ಪವಿತ್ರವಾದ ರಂಜಾನ್ ಹಬ್ಬದ ಹಾಗೂ ಜಗಜ್ಯೋತಿ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 12ನೆಯ ಶತಮಾನದಲ್ಲಿ ಸಮಾಜದ ಬದಲಾವಣೆಯ ಹರಿಕಾರ ಮಹಾಮಾನವತವಾದಿ ಬಸವಣ್ಣನವರು ಮಹಾಮನೆಯನ್ನು ಸ್ಥಾಪಿಸಿ ಇಂದು ಏನು ನಮ್ಮ ಸಂವಿಧಾನದ ಪರಿಕಲ್ಪನೆಯನ್ನು 12ನೇ ಶತಮಾನದಲ್ಲಿ ನಮಗೆ ಕೊಟ್ಟಂಥ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವ. ಅವತ್ತು ಮಹಿಳೆಯರಿಗೆ ಮಹಿಳೆಯರನ್ನು ಅತ್ಯಂತ ಕೆಳಮಟ್ಟದಲ್ಲಿ ಕಾಣುವಂಥ ದಿನಮಾನದಲ್ಲಿ ಅಂದು ಅಂತರ್ಜಾತಿ ವಿವಾಹ ಕೂಡ ಅವರು ಮಾಡಿದರು. ಅಂಥ ಮಹಾನ್ ಮಾನವತಾದಿ ಅವತ್ತೇ ನಮಗೆ ಸಂವಿಧಾನದ ಪರಿಕಲ್ಪನೆಯನ್ನು ಕೊಟ್ಟಂಥವರು. ಅವರ ಜಯಂತ್ಯೋತ್ಸವ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಜನಿಗೆ ತಿಳಿಸುತ್ತೇನೆ. ಅಧ್ಯಕ್ಷರು ವೀರಶೈವ ಲಿಂಗಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಮತ್ತು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕೋಆರ್ಡಿನೇಟರ್, ಮಾಜಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ನಿರ್ದೇಶಕರು.